ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಬಿಸಿಬೇಳೆ ಬಾತ್ ಮಾಡುವುದು ಹೇಗೆ ಅಂತ ನೋಡೋಣ. ಬಿಸಿಬೇಳೆ ಬಾತಿಗೆ ಬೇಕಾಗುವ ಪದಾರ್ಥಗಳು: ನನ್ನ ಅಕ್ಕಿ 1 ಕಪ್ ತಗೊಂಡಿದ್ದೀನಿ, 3/4 ಕಪ್ನಷ್ಟು ತೊಗರೆಬೇಳೆನ 20 ನಿಮಿಷ ನೀರಲ್ಲಿ ನೆನೆಸ್ಕೊಂಡಿರೋದು, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ನಷ್ಟು ಬಿಸಿಬೇಳೆಬಾತ್ ಪೌಡರು, ಒಗ್ಗರಣೆಗೆ ಗೋಡಂಬಿ, ಹಿಂಗು, ಒಣಮೆಣಸು, ಒಂದು ಸ್ವಲ್ಪ ಒಣಕೊಬ್ಬರಿ ತುರಿ, 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ, 1 ಗಡ್ಡೆಕೋಸು ತಗೊಂಡಿದ್ದೀನಿ, ನವಿಲುಕೋಸು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿರೋದು, ಬೀನ್ಸು, 2 ಸಣ್ಣದು ಟೊಮೆಟೊ ಬೀಜ ಎಲ್ಲ ತೆಗೆದು ಹೆಚ್ಚಿಟ್ಕೊಂಡಿರೋದು, 1 ಕ್ಯಾರೆಟ್. ಅಕ್ಕಿ ತೊಳ್ಕೊಳ್ಳೋಣ, 2-3 ಸಾರಿ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಳ್ಳೋಣ. ಕುಕ್ಕರ್ಗೆ 1/6 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ, ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ. ನೀರು ಕುದೀಲಿ, ನೀರು ಕಾಯ್ತಾ ಇದೆ. ಈಗ ನೆಂದಿರೋ ಬೇಳೆ ಹಾಕ್ಕೊಳ್ಳೋಣ, ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಳ್ಳೋಣ, ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹೆಚ್ಚಿಟ್ಕೊಂಡಿರೋ ತರಕಾರಿ ಹಾಕ್ಕೊಳ್ಳೋಣ, ಕ್ಯಾರೆಟ್, ಗೆಡ್ಡೆಕೋಸು, ಬೀನ್ಸ್, ಅರಿಶಿನ ಹಾಕ್ಕೊಳ್ಳೋಣ, ಉಪ್ಪು 1/4 ಟೀಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ, ಈಗ ಹೈ ಫ್ಲೇಮಿಂದ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಲ್ ಕೂಗಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಅಲ್ಲಿ. ಮೀಡಿಯಂ ಫ್ಲೇಮ್ ಅಲ್ಲಿ 1 ವಿಸಲ್ ಕೂಗಿಸ್ಕೊಂಡಿರೋದು, ನೀರು ಸೇರಿಸ್ಕೊತಾ ಇದ್ದೀನಿ. ಗ್ಯಾಸು ಲೋ ಫ್ಲೇಮ್ ಅಲ್ಲಿದೆ, 1/2 ಟೀಸ್ಪೂನ್ನಷ್ಟು ಉಪ್ಪು ಹಾಕಿದ್ದು, ಈಗ 1/2 ಟೀಸ್ಪೂನ್ನಷ್ಟು ಉಪ್ಪು ಹಾಕೊಳ್ಳೋಣ, ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಬಿಸಿಬೇಳೆಬಾತ್ ಪೌಡ್ರು ಹಾಕೊಳ್ಳೋಣ, ಹುಣಸೆ ರಸ ಹಾಕೊಳ್ಳೋಣ, 1 ಕೊಬ್ಬರಿ ತುರಿ ಹಾಕೊಳ್ಳೋಣ, ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕೊಳ್ತಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ನಿಧಾನಕ್ಕೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. 3-4 ಕುದಿ ಚೆನ್ನಾಗಿ ಕುದೀಲಿ, 5 ನಿಮಿಷದವರೆಗೂ ಕುದಿಸ್ಕೊಳ್ಳೋಣ, ಹೈ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ಇದು ಕುದಿಯೋದ್ರಲ್ಲೇ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ, 1 ಟೀಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳೋಣ, ಗೋಡಂಬಿ ಹಾಕ್ಕೊಳ್ಳೋಣ, ಗೋಡಂಬಿ ಎಲ್ಲ ಕರೆದಿದೆ ತೆಕ್ಕೊಳ್ಳೋಣ, ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ, ಒಣಮೆಣಸಿನಕಾಯಿ, ಅದಕ್ಕೀಗ ಈ ಒಗ್ಗರಣೆ ಹಾಕ್ಕೊಳ್ಳೋಣ, ಹಾಗೆ ಉಳಿದಿರೋ ತುಪ್ಪ ಹಾಕ್ಕೊಳ್ಳೋಣ, ಗೋಡಂಬಿ ಸೇರಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.